ರಾಜ್ಯದಲ್ಲಿ ಅನಧಿಕೃತ ಲೋಡ್ ಶೆಡ್ಡಿಂಗ್ ಜಾರಿಯಾಗಿದೆ ಅಂತ ಹೇಳಲಾಗ್ತಿದೆ ರಾಜ್ಯದ ಅನೇಕ ಕಡೆಗಳಲ್ಲಿ ರೈತರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ರೈತರು ಲೋಡ್ ಶೆಡ್ಡಿಂಗ್ನಿಂದ ಕಂಗಾಲಾಗಿದ್ದಾರೆ ಬೆಳೆಯನ್ನೇ ನಂಬಿಕೊಂಡಿದ್ದ ಬದುಕಿಗೆ ಕರೆಂಟ್ ಇಲ್ಲದೆ ಕತ್ತಲ ಅವಲಂಬಿಸಿದೆ ಸದ್ಯ ಲೋಡ್ ಶೆಡ್ಡಿಂಗ್ ಹಿನ್ನೆಲೆ ಸರ್ಕಾರದ ವಿರುದ್ಧ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದ್ದು ಕರ್ನಾಟಕದಲ್ಲೆಲ್ಲ ಕತ್ತಲೆ ಹರಡಿ ನಾಪತ್ತೆಯಾಗಿರುವ ನಿಮ್ಮ ಇಂಧನ ಸಚಿವ ಕೆ ಜೆ ಜಾರ್ಜ್ ರನ್ನ ಹುಡುಕಿಕೊಡಿ ರಾಜ್ಯದ ಜನ ಸಂಕಷ್ಟದಲ್ಲಿದ್ದಾರೆ ಅಂತ ವಾಗ್ದಾಳಿ ಮಾಡಿದೆ ಡಿಆರ್ ಕಾಂಗ್ರೆಸ್ ಕಾಣೆಯಾಗಿದ್ದ ಬಸ್ ಸ್ಟ್ಯಾಂಡನ್ನು ಕೊನೆಗೂ ಹುಡುಕಿದ್ದೇವೆ ಎಂದು ನಿಮ್ಮ ಬೆನ್ನನ್ನು ನೀವೇ ತಡ್ಕೊಳ್ತಿದ್ದೀರಾ ಇರಲಿ ನಿಮ್ಮ ಸಾಹಸ ನಿಜಕ್ಕೂ ಶ್ಲಾಘನೀಯ ಕರ್ನಾಟಕದಲ್ಲೆಲ್ಲ ಕತ್ತಲೆ ಹರಡಿ ನಾಪತ್ತೆಯಾಗಿರುವ ನಿಮ್ಮ ಇಂಧನ ಸಚಿವ ಕೆ ಜೆ ಜಾರ್ಜ್ ಅವರನ್ನು ಹುಡುಕಿಕೊಡಿ ರಾಜ್ಯದ ಜನತೆ ಸಂಕಷ್ಟದಲ್ಲಿದ್ದಾರೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಕಿಡಿಕಾರಿದೆ ಕಾಂಗ್ರೆಸ್ಗೆ ಕಾಂಗ್ರೆಸ್ ಬಂತೋ ಕರ್ನಾಟಕ ತುಂಬ ಕಗ್ಗತ್ತಲು ಬಂತಂತೋ ಎಲ್ಲೆಲ್ಲೂ ಕತ್ತಲು ನ್ಯಾಯ ನೀಡುವ ನ್ಯಾಯಾಲಯದಲ್ಲೂ ಕತ್ತಲು ಶಾಸಕರ ಸಭೆಯಲ್ಲೂ ಕತ್ತಲೋ ಕತ್ತಲು ಸಿ ಎಂ ಸಿದ್ದರಾಮಯ್ಯ ಅವರೇ ಮೊದಲ ಅವಧಿಯಲ್ಲಿ ಮೊಬೈಲ್ ಟಾರ್ಚ್ ಹಿಡಿದು ಬಜೆಟ್ ಮಂಡಿಸಿದ ಮಂಡಿಸಿದ ಸಾಧನೆ ನಿಮ್ಮದು ಎರಡನೇ ಅವಧಿಯಲ್ಲೂ ಇಡೀ ರಾಜ್ಯಕ್ಕೆ ಕತ್ತಲೆ ಕತ್ತಲು ನೀಡಿ ಕತ್ತಲೆ ರಾಮಯ್ಯ ಬಿರಿದು ನಿಮ್ಮದಾಗಿಸ್ಕೊಂಡಿದ್ದೇನೆ ಎಂದು ಹರಿಯಾಯ್ದಿದ್ದಾರೆ ರಾಜ್ಯದಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಸರ್ಕಾರದ ಸರ್ಕಾರ ಕರುನಾಡಿಗೆ ಕತ್ತಲೆ ಗ್ಯಾರಂಟಿ ಕೊಟ್ಟಿದೆ ಎಲ್ಲಿ ನೋಡಿದರೂ ಪವರ್ ಕಟ್ ನ್ಯಾಯಾಲಯ ವಿಧಾನಸೌಧ ಶಾಸಕರ ಸಭೆ ರೈತರ ಪಂಪ್ಸೆಟ್ ಸ್ಕೂಲ್ ಕಾಲೇಜು ಕಂಪನಿ ಕೈಗಾರಿಕೆಗಳು ಗ್ರಾಮೀಣ ಪ್ರದೇಶದಲ್ಲೂ ಪವರ್ ಕಟ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕೆ ಜೆ ಜಾರ್ಜ್ ಅವರೇ ನಿಮ್ಮ ಮನೆಯಲ್ಲಿ ಜನರೇಟರ್ ಇದೆಯೋ ಅಥವಾ ಎಣ್ಣೆ ಬುಡ್ಡಿ ಹಚ್ಚುತ್ತಿದ್ದಿರೋ ಎಂದು ಬಿ ಜೆ ಪಿ ಟ್ವೀಟ್ ಮೂಲಕ ಪ್ರಶ್ನಿಸಿದೆ ಟ್ವಿಟರ್ ಏನು ಎಕ್ಸ್ ಮೂಲಕ ಪ್ರಶ್ನಿಸಿದೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಲೋಡ್ ಶೆಡ್ಡಿಂಗು ಇನ್ನೊಂದು ಕಡೆ ಐದು ಗ್ಯಾರಂಟಿ ಇದು ಆರನೇ ಗ್ಯಾರಂಟಿ ಕಗ್ಗತ್ತಲ್ಲಿ ಕರ್ನಾಟಕ ಕುಮಾರಸ್ವಾಮಿಯವರು ಇತ್ತೀಚೆಗಷ್ಟೇ ಗುಡುಗಿದ್ರು ಇದೀಗ ಬಿ ಕೂಡ ಟ್ವೀಟ್ ಮೂಲಕ ಗುಡುಗಿದೆ